ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸ್ವಾಗತ. ಕೊರೋನಾದ ಎರಡನೇ ಅಲೆಯ ಒಂದು ಕಾರಣದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ 6th to 9th ಕ್ಲಾಸ್ಗಳಿಗೇನು ರಜೆ ಘೋಷಣೆ ಮಾಡಲಾಗಿದೆಯೋ ಆ ಹಿನ್ನೆಲೆಯಲ್ಲಿ ನಿಮಗೆ ಬೋಧಿಸಿದಂತಹ ವಿಷಯಗಳ ಹಾಗೂ ಒಂದು ಪಾಠಗಳ ಮರುಬೋಧನೆ ಅಂದರೆ ರಿವಿಷನ್ ಮಾಡ್ತಕ್ಕಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಆನ್ಲೈನ್ ಕ್ಲಾಸ್ಗಳನ್ನು ಪ್ರಾರಂಭಿಸಿದ್ದು, ತಾವೆಲ್ಲರೂ ಈ ಒಂದು ಆನ್ಲೈನ್ ಕ್ಲಾಸ್ಗಳನ್ನು ಆಲಿಸುವುದರ ಮೂಲಕ ನೋಡುವುದರ ಮೂಲಕ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಒಂದು ವಿಷಯಗಳನ್ನು ಗಮನಿಸಿ ತಿಳಿದುಕೊಂಡು ಮುಂಬರುವ ದಿನಗಳಲ್ಲಿ ಅದರ ಒಂದು ಜ್ಞಾನವನ್ನು ಪಡೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಳ್ಳೆಯ ಪ್ರಯತ್ನ ಮಾಡಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಇಂದು ನಾವು 9ನೇ ತರಗತಿಯ ಸಮಾಜ ವಿಜ್ಞಾನದ ವಿಷಯದ ಅಧ್ಯಾಯ 5 ಮೊಘಲರು ಮತ್ತು ಮರಾಠರು ಅಂತಕ್ಕಂಥ ಈ ಒಂದು ಅಧ್ಯಾಯದಲ್ಲಿ ಮೊಘಲರ ಬಗ್ಗೆ, ಮೊಘಲರ ಒಂದು ಪಾಠದ ಮೇಲಿನ ಮುಖ್ಯ ಅಂಶಗಳನ್ನು ಕುರಿತು ಇಂದು ಅಭ್ಯಾಸ ಮಾಡೋಣ. ಆ ನಿಟ್ಟಿನಲ್ಲಿ ಮೊಘಲರ ಒಂದು ಕಾಲಾವಧಿಯನ್ನು ನಾವು ನೋಡೋದಾದರೆ 1526 to 1707 ಒಂದು ಅವಧಿ. 1526 ದೆಹಲಿ ಸುಲ್ತಾನರ ಒಂದು ಆಳ್ವಿಕೆ ಅಲ್ಲಿ ಕೊನೆಗೊಳ್ಳುವುದರ ಮೂಲಕ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಇಲ್ಲಿ ಸ್ಥಾಪನೆಗೆ ಒಳಪಡ್ತಾ ಇದೆ. 1526 to 1707 ಒಂದು ಅವಧಿಯಲ್ಲಿ ಈ ಮೊಘಲರು ಭಾರತದಲ್ಲಿ ದೆಹಲಿಯನ್ನು ತಮ್ಮ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜಕೀಯವಾಗಿ, ಕಲೆ ಮತ್ತು ವಾಸ್ತುಶಿಲ್ಪದ ಕ್ಷೇತ್ರದಲ್ಲಿ, ಧಾರ್ಮಿಕವಾಗಿ, ಆಡಳಿತಾತ್ಮಕವಾಗಿ ಅನೇಕ ಕೊಡುಗೆಗಳನ್ನು ಮೊಘಲರು ಕೊಟ್ಟಿರ್ತಕ್ಕಂಥದ್ದನ್ನು ನಾವಲ್ಲಿ ಗಮನಿಸಬಹುದು. ಆ ನಿಟ್ಟಿನಲ್ಲಿ ಈ 1526 ಸಂದರ್ಭದಲ್ಲಿ ಮೊಘಲರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಯಾರ ಮೂಲಕ ಸ್ಥಾಪಿಸಲ್ಪಟ್ಟರು ಅಂತಂದರೆ ಅದು ಬಾಬರ್. ಬಾಬರ್ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಮೊಘಲರ ದೊರೆ. 1826 ಈತ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾನೆ. ಈ ಮೊಘಲರ ದೊರೆ ಬಾಬರ್ ಮೂಲತಃ ಎಲ್ಲಿಯವರು ಅಂತಂದರೆ ತುರ್ಕಿಸ್ತಾನದವರು. ಭಾರತದಲ್ಲಿ ಮೊಘಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಬಾಬರ್ ಮೂಲತಃ ಎಲ್ಲಿಯವರು ಅಂತಂದರೆ ತುರ್ಕಿಸ್ತಾನದ ಮೂಲದವನು. ಇವನ ತಂದೆ ಉಮರ್ ಸೇಖ್ ಮಿರ್ಜಾ. ಯಾರೋ ಉಮರ್ ಸೇಖ್ ಮಿರ್ಜಾ ಅಂತಕ್ಕಂಥವನು ಬಾಬರ್ನ ತಂದೆಯಾಗಿದ್ದು, ಈತ ಈ ಪರ್ಗನ ಅಂತಕ್ಕಂಥ ಪ್ರದೇಶದ ದೊರೆಯಾಗಿದ್ದ. ಪರ್ಗನ ಅಂತಕ್ಕಂಥ ಪ್ರದೇಶದ ದೊರೆಯಾಗಿರ್ತಕ್ಕಂತಹ ಉಮರ್ ಸೇಖ್ ಮಿರ್ಜಾನ ಮಗನೇ ಯಾರಪ್ಪ ಅಂತಂದರೆ ಬಾಬರ್. ಈ ಬಾಬರ್ ತನ್ನ ತಂದೆಯ ಅಕಾಲಿಕ ಮರಣದ ಹಿನ್ನೆಲೆಯಲ್ಲಿ ತನ್ನ ಬಾಲ್ಯದಲ್ಲಿಯೇ ಈ ಪರ್ಗನದ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಬೇಕಾದಂತಹ ಸಂದರ್ಭ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ತಂದೆಯ ಮರಣದ ಹಿನ್ನೆಲೆಯಲ್ಲಿ ಆತ ಅಧಿಕಾರವನ್ನು ಸ್ವೀಕಾರ ಮಾಡುವುದರ ಮೂಲಕ ಪರ್ಗನದ ಒಂದು ಆಡಳಿತವನ್ನು ಕೈಗೆತ್ತಿಕೊಳ್ತಾ ಇದ್ದಾನೆ. ನಂತರ ಆತ ಇನ್ನೊಂದು ಪ್ರಮುಖ ರಾಜ್ಯವಾಗಿರ್ತಕ್ಕಂಥ ಸಮರ್ಕಂದ್ ಪ್ರದೇಶವನ್ನು ಗೆದ್ದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಸಮರ್ಕಂದ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಆ ಸಮರ್ಕಂದ್ ಪ್ರದೇಶವನ್ನು ಗೆದ್ದುಕೊಳ್ತಾ ಇದ್ದಾನೆ. ಆದರೆ ಸಮರ್ಕಂದ್ ಪ್ರದೇಶವನ್ನು ಗೆದ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈತ ಸಮರ್ಕಂದನ್ನು ಪ್ರವೇಶ ಮಾಡಿದಾಗ ಇತ್ತ ಫರ್ಗನ ಪ್ರದೇಶವನ್ನು ಈತನ ಒಂದು ಹಿತಶತ್ರುಗಳು ಅಲ್ಲಿ ವಶಪಡಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಸಮರ್ಕಂದ್ ಪ್ರದೇಶವನ್ನು ಬಿಟ್ಟು ಫರ್ಗನವನ್ನು ಗೆಲ್ಲಲಿಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಕಡೆ ಸಮರ್ಕಂದ್ ಕೂಡ ಈತನ ಕೈತಪ್ಪಿ ಹೋಗ್ತಾ ಇದೆ. ಹೀಗಾಗಿ ಈತ ಸಮರ್ಕಂದ್ ಮತ್ತು ಫರ್ಗನ ಪ್ರದೇಶವನ್ನು ಕಳೆದುಕೊಂಡು ಅಲೆಮಾರಿಯಾಗಿ ಅಲೆದಾಡ್ತಕ್ಕಂಥ ಸಂದರ್ಭ ಈತನಿಗೆ ಬರ್ತಾ ಇದೆ. ಆದರೆ ಇದೇ ಸಂದರ್ಭದಲ್ಲಿ ಆತನಿಗೆ ಒಂದು ವಿಚಾರ ಹೊಳಿತಾ ಇದೆ. ಆ ವಿಚಾರ ಏನಪ್ಪ ಅಂತಂದರೆ ಭಾರತದ ಮೇಲೆ ದಾಳಿ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಆತ ಏನು ಮಾಡ್ತಾ ಇದ್ದಾನೆ,
ಭಾರತದ ಪ್ರದೇಶದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾನೆ. ಭಾರತದ ಪ್ರದೇಶದ ಮೇಲೆ ದಾಳಿ ಮಾಡತಕ್ಕಂತ ಸಂದರ್ಭದಲ್ಲಿ ಭಾರತದಲ್ಲಿ ಯಾವ ಒಂದು ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ದೆಹಲಿ ಸುಲ್ತಾನರ ಲೂಧಿ ವಂಶದ ದೊರೆಯಾಗಿರ್ತಕ್ಕಂತಹ ಇಬ್ರಾಹಿಂ ಲೂಧಿ ಆಗ ದೆಹಲಿಯನ್ನ ತನ್ನ ರಾಜಧಾನಿ ಪ್ರದೇಶವನ್ನಾಗಿ ಮಾಡಿಕೊಂಡು ಇಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಈತನ ಆಡಳಿತ ಬಹುತೇಕ ಇಲ್ಲಿ ಪ್ರಜೆಗಳಿಗೆ ಒಂದು ಪೂರಕವಾಗಿರ್ತಕ್ಕಂಥ ಆಡಳಿತ ಆಗಿರುವುದಿಲ್ಲ. ಹಾಗಾಗಿ ಪ್ರಜೆಗಳು ಈತನ ಒಂದು ದುರಾಡಳಿತದ ವಿರುದ್ಧ ಹೋರಾಟಕ್ಕೆ ನಿಂತಿರ್ತಾ ಇದ್ದಾರೆ. ಆತನ ದುರಾಡಳಿತದ ವಿರುದ್ಧ ಒಂದು ರೀತಿಯಲ್ಲಿ ಬೇರೆ ಒಂದು ದೊರೆಗೆ ಸಹಕಾರ ನೀಡಲಿಕ್ಕೆ ಹಾತೊರಿತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಬಾಬರ್ ಏನು ಮಾಡ್ತಾ ಇದ್ದಾನೆ, ಈ ಒಂದು ಭಾರತದ ಮೇಲೆ ದಾಳಿ ಮಾಡತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಭಾರತವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಆವಾಗಲೇ ನಡೀತಕ್ಕಂತಹ ಒಂದು ಯುದ್ಧ ಅಂತಂದರೆ 1826ರಲ್ಲಿ ನಡೀತಕ್ಕಂಥ ಮೊದಲ ಪಾನಿಪತ್ ಕದನ. ಈ ಮೊದಲ ಪಾನಿಪತ್ ಕದನ ಮೊಘಲ್ ದೊರೆ ಬಾಬರ್ ಮತ್ತು ಈ ಲೂಧಿ ವಂಶದ ಇಬ್ರಾಹಿಂ ಲೂಧಿಯ ನಡುವೆ ನಡೀತಕ್ಕಂತಹ ಒಂದು ಯುದ್ಧವಾಗಿರ್ತಾ ಇದೆ. ಈ ಒಂದು ಯುದ್ಧದಲ್ಲಿ ಬಾಬರ್ ಏನ್ ಮಾಡ್ತಾ ಇದ್ದಾನೆ, ಇಬ್ರಾಹಿಂ ಲೋಧಿಯನ್ನ ಹಾಗೂ ಆತನ ಅಫ್ಘನ್ ಬೆಂಬಲಿಗರನ್ನ ಯಶಸ್ವಿಯಾಗಿ ಸೋಲಿಸುವುದರ ಮೂಲಕ ಒಂದು ರಾಜಕೀಯ ಸ್ಥಿರ ಒಂದು ಭದ್ರತೆಯನ್ನ ಭಾರತದಲ್ಲಿ ಹೊಂದುತ್ತಾ ಇದ್ದಾನೆ. ಯಾವಾಗ 1826 ಸಂದರ್ಭದಲ್ಲಿ. ಆದರೆ ಈ ಒಂದು ಪಾನಿಪತ್ ಯುದ್ಧದಲ್ಲಿ ಜಯವನ್ನ ಸಾಧಿಸಿದ ನಂತರ ಆತನ ಒಂದು ರಾಜಕೀಯ ಸ್ಥಿರ ನೆಲೆ ಭಾರತದಲ್ಲಿ ಆಗಬೇಕು ಅನ್ನುವ ಉದ್ದೇಶದಲ್ಲಿರ್ತಕ್ಕಂಥ ಬಾಬರ್ ಇನ್ನೂ ಅನೇಕ ಒಂದು ಭಾರತೀಯ ಅದರಲ್ಲಿಯೂ ಪ್ರಬಲರಾಗಿರ್ತಕ್ಕಂಥ ರಜಪೂತ್ ದೊರೆಗಳನ್ನು ಎದುರಿಸಿ ಸೋಲಿಸಲೇಬೇಕಾದಂತಹ ಸಂದರ್ಭ ಅಲ್ಲಿ ಬರ್ತಾ ಇದೆ. ಹಾಗಾಗಿ 1826ರಿಂದ 1830ರವರೆಗೆ ಬಹುತೇಕ ಈತ ಏನು ಮಾಡಬೇಕಾಗಿ ಬಂತಪ್ಪ ಅಂತಂದರೆ ಭಾರತದಲ್ಲಿ ಒಂದು ರಾಜಕೀಯ ನೆಲೆಯನ್ನು ಭದ್ರಪಡಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕನ್ವಾ ಕಾಳಗವನ್ನು ಗೋಗ್ರಾ ಕದನವನ್ನು ಮಾಡಲೇಬೇಕಾದಂತಹ ಸಂದರ್ಭ ಅಲ್ಲಿ ಬರ್ತಾ ಇದೆ. ಆದರೆ ಸತತವಾಗಿ ಈ ಯುದ್ಧಗಳನ್ನು ಬಾಬರ್ ಮಾಡುವುದರ ಮೂಲಕ ಅಲ್ಲಿ ಏನು ಮಾಡ್ತಾ ಇದ್ದಾನೆ, ಕನ್ವಾ ಕಾಳಗ ಮತ್ತು ಗೋಗ್ರಾ ಕದನದಲ್ಲಿ ಜಯವನ್ನು ಸಾಧಿಸುವುದಷ್ಟೇ ಅಲ್ಲದೆ ಈ ಒಂದು ಕದನಗಳಲ್ಲಿ ಮೇವಾರದ ರಾಣಾ ಸಂಗ್ರಾಮ್ ಸಿಂಗನನ್ನ, ಚಾಂದೇರಿಯ ಮೇಧಿನಿ ರಾಯನನ್ನ, ಹಾಗೆ ಈ ಇಬ್ರಾಹಿಂ ಲೋಧಿಯ ಸಹೋದರನಾಗಿರ್ತಕ್ಕಂತಹ ಮೊಹಮ್ಮದ್ ಲೋಧಿಯನ್ನ ಇಲ್ಲಿ ಸೋಲಿಸುವುದರ ಮೂಲಕ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಅದಕ್ಕೆ ಭದ್ರವಾಗಿರ್ತಕ್ಕಂತಹ ಬುನಾದಿಯನ್ನ ಹಾಕಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾನೆ. ಆದರೆ ಈತನ ಆಡಳಿತದ ಅಂದರೆ 1830ರ ಸಂದರ್ಭದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಸಮಸ್ಯೆ ಈತನಿಗೆ ಕಾಡ್ತಾ ಇರುತ್ತೆ. ಆ ಸಮಸ್ಯೆ ಏನು ಅಂತಂದರೆ ಇಲ್ಲಿ ಈತನ ಅತ್ಯಂತ ಪ್ರೀತಿ ಪಾತ್ರನಾದ ಈತನ ಮಗ ಹುಮಾಯೂನ್ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾನೆ. ಅನಾರೋಗ್ಯಕ್ಕೆ ತುತ್ತಾದಾಗ ಬಾಬರ್ ಆತನ ಮೇಲೆ ಅತಿಯಾದ ಪ್ರೀತಿಯನ್ನು ಹೊಂದಿರತಕ್ಕಂಥವನಾಗಿದ್ದು ಆತನ ಒಂದು ಆರೋಗ್ಯಕ್ಕಾಗಿಯೇ ಹೆಚ್ಚಿನ ಒಂದು ಗಮನ ಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಆತನ ಒಂದು ಆರೋಗ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಅನೇಕ ಕ್ರಮಗಳನ್ನು ಕೈಗೊಂಡಾಗ ಅಲ್ಲಿ ಒಂದು ಘಟನೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಘಟನೆ ಅಂತಂದರೆ ಅಲ್ಲಿ ಒಬ್ಬ ಜ್ಯೋತಿಷಿಯ ಆಗಮನ ಆಗ್ತಾ ಇದೆ. ಆ ಜ್ಯೋತಿಷಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಆ ಮಾತು ಏನಪ್ಪ ಅಂತಂದರೆ ಹುಮಾಯೂನ್ ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕಾಗಿದ್ದರೆ ಹುಮಾಯೂನ ಜೀವನದಲ್ಲಿ ಅತಿ ಮುಖ್ಯವಾದಂತಹ ಯಾವ ವಸ್ತು ಇದೆಯೋ ಅಥವಾ ಏನು ಮುಖ್ಯವಾಗಿರ್ತಕ್ಕಂಥದ್ದಿದೆಯೋ ಅದನ್ನು ಅಲ್ಲಿ ದಾನ ಮಾಡಬೇಕು, ಅದನ್ನು ಆತ ತ್ಯಾಗ ಮಾಡಬೇಕು ಅಂದಾಗ ಆತನ ಒಂದು ಅನಾರೋಗ್ಯ ಇಲ್ಲಿ ಹೊರಟು ಹೋಗಿ ಆತ ಆರೋಗ್ಯವಂತನಾಗಿರಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಅಲ್ಲಿ ಜ್ಯೋತಿಷಿ ಬಾಬರ್ಗೆ ತಿಳಿಸ್ತಾ ಇದ್ದಾನಂತೆ. ಆಗ ಬಾಬರ್ ಆತನ ಜೀವನದಲ್ಲಿ ಏನು ಮುಖ್ಯವಾಗಿರ್ತಕ್ಕಂಥದ್ದು ಎಂಬುದನ್ನು
ವಿಚಾರಿಸಿ ಕೊನೆಯದಾಗಿ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾನೆ. ಏನು ಆ ತೀರ್ಮಾನ ಅಂತಂದ್ರೆ, ಹುಮಾಯೂನ ಜೀವನದಲ್ಲಿ ನನಗಿಂತ ಅಂದ್ರೆ ಬಾಬರ್ ತಂದೆಗಿಂತ ಯಾವುದೂ ಮಿಗಿಲಾಗಿದ್ದು ಇಲ್ಲ. ಹಾಗಾಗಿ ಆ ಒಂದು ಅನಾರೋಗ್ಯ ನನ್ನನ್ನೇ ಸ್ವೀಕರಿಸಲಿ, ನಾನು ನನ್ನ ಜೀವವನ್ನೇ ತ್ಯಾಗ ಮಾಡಿ ನನ್ನ ಮಗನ ಒಂದು ಆರೋಗ್ಯಕ್ಕಾಗಿ ನಾನು ನನ್ನ ಜೀವವನ್ನ ಬಲಿ ಕೊಡ್ತಾ ಇದ್ದೀನಿ, ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರಂತೆ. ಆಗ ಆತನ ಒಂದು ಆರೋಗ್ಯದಲ್ಲಿ ಅಂದ್ರೆ ಹುಮಾಯೂನ ಆರೋಗ್ಯದಲ್ಲಿ ಬದಲಾವಣೆ ಆಗ್ತಾ ಬಂತು. ಹಾಗೆ ಬಾಬರ್ನ ಆರೋಗ್ಯದಲ್ಲಿ ಅನಾರೋಗ್ಯ ಸೇರ್ತಾ ಬಂದು ಅಲ್ಲಿ ಬಾಬರ್ ಮರಣ ಹೊಂದ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ಹೀಗೆ ಬಾಬರ್ನ ಮರಣಾನಂತರದಲ್ಲಿ ಆತನ ಮಗನಾಗಿರ್ತಕ್ಕಂಥ ಹುಮಾಯೂನ್ ಅಧಿಕಾರಕ್ಕೆ ಬರ್ತಾ ಇದ್ದಾನೆ. ಆದರೆ ಹುಮಾಯೂನ್ ಬಾಬರ್ನಷ್ಟು ರಾಜಕೀಯವಾಗಿ ಸೈನಿಕವಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಜ್ಞಾನವನ್ನಾಗಲಿ, ಒಂದು ಬಲಿಷ್ಠತೆಯನ್ನಾಗಲಿ, ಒಂದು ಚಾಕಚಕ್ಯತೆಯನ್ನಾಗಲಿ ಹೊಂದಿರುವಂತಹ ವ್ಯಕ್ತಿ ಆಗಿರಲಿಲ್ಲ. ಆತ ಅನೇಕ ವ್ಯಕ್ತಿತ್ವದ ವೈಫಲ್ಯತೆಗಳನ್ನು ಹೊಂದಿರತಕ್ಕಂಥ ಒಬ್ಬ ಸುಲ್ತಾನನಾಗಿದ್ದ. ಹಾಗಾಗಿ ಈ ಹುಮಾಯೂನ ಕಾಲಾವಧಿಯಲ್ಲಿ ಶೂರ್ ಮನೆತನದ ಶೇರ್ ಶಾನಿಂದ ಹುಮಾಯೂನ್ ಸೋಲಿಸಲ್ಪಡ್ತಾ ಇದ್ದಾನೆ. ಹಾಗಾಗಿ ಈ ಹುಮಾಯೂನ ಆಡಳಿತಾವಧಿಯಲ್ಲಿ ಮೊಘಲರು ಸೋಲನ್ನು ಅನುಭವಿಸಿ ದೆಹಲಿಯನ್ನು ಅಲ್ಲಿ ಶೇರ್ ಶಾ ಶೂರ್ ಏನು ಮಾಡ್ತಾ ಇದ್ದಾನೆ, ಆಕ್ರಮಿಸಿಕೊಳ್ತಾ ಇದ್ದಾನೆ. ಹೀಗಾಗಿ ಅಲ್ಲಿ ಹುಮಾಯೂನ್ ತನ್ನ ಸೋಲಿನ ಹಿನ್ನೆಲೆಯಲ್ಲಿ ತನ್ನ ರಾಜ್ಯವನ್ನು ಕಳೆದುಕೊಂಡು ಅಭಿಮಾನಿಯಾಗಿ ಅಲದಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಅಲ್ಲಿ ಎದುರಿಸಬೇಕಾಗಿ ಬರುತ್ತೆ. ಈ ಅವಧಿಯಲ್ಲಿ ಶೇರ್ ಶಾ ಶೂರ್ ಇಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾನೆ. ಇನ್ನು ನಂತರದ ಅವಧಿಯಲ್ಲಿ ನಾವು ಈ ಮೊಘಲರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಂದಿನ ಒಂದು ಮಾಹಿತಿಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು.